ಹಾಯ್ ಹೆಲೋ ನಮಸ್ಕಾರ ಸೊ ನಾವು ವಿಡಿಯೋದಲ್ಲಿ ಬಿ ಬಿ ಎಮ್ ಪಿ ಅಥವಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಒಂದು ಇ ಆ ಕಾಲ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಕನ್ಸಿಡರ್ ಫಾರ್ ಸಬ್ಸ್ಕ್ರೈಬಿಂಗ್ ಇಟ್ ಯಾಕೆ ಅಂತಂದರೆ ನಿಮ್ಗೆ ಇದೇ ರೀತಿಯ ಕಂಟೆಂಟ್ಗಳ್ ನಾನು ಮಾಡ್ತಾ ಹೋಗ್ತೀನಿ ಸೊ ನೀವು ಯಾವುದೇ ರೀತಿಯ ಈ ಕಂಟೆಂಟ್ಗಳನ್ನ ನೀವು ಮಿಸ್ ಮಾಡಲ್ಲ ಸೊ ಈಗ ಮಾಹಿತಿ ತಿಳ್ಕೊಳ್ಳೋಣ ಸೊ ನಮಗೆ ಬಿ ಬಿ ಎಮ್ ಪಿ ಕಡೆಯಿಂದ ಒಂದು ಇ ಆ ಕಾಲ್ ಮಾಡಿದ್ದಾರೆ ಇದು ನಮಗೆ ಕಮರ್ಷಿಯಲ್ ಶಾಪ್ ಮೇಲೆ ಕಾ ಇ ಆಕ್ಷನ್ನ ಕಾಲ್ ಮಾಡಿದ್ದಾರೆ ಸೊ ನಿಮಗೆ ಅಟ್ಟೂರು ಮುಖ್ಯ ರಸ್ತೆಯಲ್ಲಿರುವಂಥ ನಿಮಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿಮ್ಗೆ ಏನಾದರೂ ನೀವು ಶಾಪಿಂಗ್ ತೊಗೋಬೇಕು ಅಂತಂದರೆ ರೆಂಟಲ್ ಪರ್ಪಸ್ ತೊಗೋಬೇಕು ಅಂತಂದರೆ ನೀವು ಈ ಎಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗತ್ತೆ ಸೊ ಇದು ಕಂಪ್ಲೀಟ್ ಅಡ್ರೆಸ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಡ್ರೆಸ್ ಬಂದುಬಿಟ್ಟು ವಾರ್ಡ್ ನಂಬರ್ ಮೂರು ಅಟ್ಟೂರು ಮುಖ್ಯ ರಸ್ತೆ ಯಲಂಕಾ ಸ್ಯಾಟಲೈಟ್ ಟೌನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಶಾಪ್ಸ್ ಆಗಿರುತ್ತಿದ್ದು ಸೊ ಇದು ನಿಮಗೆ ಬೇಕು ಅಂತ ನೀವು ಗೂಗಲಲ್ಲಿ ನೀವು ಕೂಡ ನೀವು ಚೆಕ್ ಮಾಡ್ಕೋಬೋದು ಸೊ ಇಲ್ಲಿ ನಮಗೆ ಈ ಅಲ್ಲಿ ನಿಮಗೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎರಡರಲ್ಲೂ ನಿಮಗೆ ಶಾಪ್ಸ್ಗಳಿದ್ದಾವೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಆಲ್ಮೋಸ್ಟ್ ಏಯ್ಟ್ ಶಾಪ್ಸ್ ನಮಗೆ ಅವೈಲೇಬಲ್ ಇದೆ ಮತ್ತೆ ಫಸ್ಟ್ ಫ್ಲೋರಲ್ಲಿ ಕೂಡ ನಮಗೆ ಆಲ್ಮೋಸ್ಟ್ ಒಂದು ಏಟ್ ಶಾಪ್ಸ್ ನಮಗೆ ಅವೈಲೇಬಲ್ ಇದೆ ಎಲ್ಲ ಸೇಮ್ ಡೈಮೆನ್ಷನ್ ಆಗಿರುತ್ತೆ ಸೊ ನೀವು ಇಲ್ಲಿ ನೋಡಿದಾಗ ತ್ರೀ ಕ್ರಾಸ್ ಸಿಕ್ಸ್ ಸ್ಕ್ವರ್ ಇದು ಮೀಟರಲ್ಲಿ ನಿಮಗೆ ಡೈಮೆನ್ಷನ್ಸ್ ಇರುತ್ತೆ ಆಲ್ಮೋಸ್ಟ್ ನಿಮಗೆ ಏಯ್ಟೀನ್ ಪಾಯಿಂಟ್ ಒನ್ ಏಯ್ಟ್ ಸ್ಕ್ವೇರ್ ಮೀಟರಲ್ಲಿ ನಿಮಗೆ ಡೈಮೆನ್ಷನ್ ಸಿಗುತ್ತೆ ನಿಮಗೆ ಇದನ್ನು ಸ್ಕ್ವಯರ್ ಮೀಟರ್ ನಿಮಗೆ ಸ್ಕ್ವಯರ್ ಫೀಟಿಗೆ ಫೀಟಿಗೆ ಕನ್ವರ್ಟ್ ಮಾಡಿದಾಗ ಟೆನ್ ಕ್ರಾಸ್ ಟ್ವೆಂಟಿ ಆಲ್ಮೋಸ್ಟ್ ಬರುತ್ತೆ ಹತ್ತಕ್ಕೆ ಇಪ್ಪತ್ತಡಿ ಬರುತ್ತೆ ಇದು ನಿಮಗೆ ಎಲ್ಲ ಅಂಗಡಿ ಡೈಮೆನ್ಷನು ಸುತ್ತಾಡುತ್ತೆ ಸೊ ಇಲ್ಲಿ ನಿಮಗೆ ಯಾವುದು ಇಂಪ್ ನಿಮಗೆ ಇಷ್ಟ ಆಗಿರುತ್ತೋ ನೀವು ಅದನ್ನು ನೋಡಿ ನೀವು ಪಿಕ್ ಮಾಡ್ಕೋಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮತ್ತು ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗುತ್ತೆ ತಿಳ್ಕೊಳ್ಳೋಣ ನಮಗೆ ಈ ನಿಮಗೆ ಈ ಆ್ಯಕ್ಷನ್ ನಿಮಗೆ ಟ್ವೆಂಟಿ ಸೆಕೆಂಡ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಫೋರ್ ಸ್ಟಾರ್ಟ್ ಆಗುತ್ತೆ ಇಲೆವೆನ್ ಎ ಎಮ್ಗೆ ಮತ್ತು ನಿಮಗೆ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ತರ್ಡ್ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದರೆ ತರ್ಡ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ನಾಲ್ಕು ಗಂಟೆ ಒಳಗಡೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗುತ್ತೆ ನಮಗೆ ಲೈವ್ ಆಕ್ಷನ್ ಬಂದ್ಬಿಟ್ಟು ನಮಗೆ ಫೈ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಫೋರ್ ಥರ್ಟಿ ಪಿ ಎಮ್ಗೆ ಎಂಡ್ ಆಗುತ್ತೆ ಸೊ ಪ್ರತಿ ಅಂಗಡಿಗೆ ಪರ್ ಶಾಪ್ ತ್ರೀ ತೌಸಂಡ್ ಸೆವೆನ್ ರುಪೀಸ್ ಬೇಸ್ ಪ್ರೈಸ್ ಇರುತ್ತೆ ಇದು ಬೇಸ್ ಪ್ರೈಸ್ ಆಗಿರುತ್ತೆ ನಾವೀಗ ಈ ಆ್ಯಕ್ಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ತಿಳ್ಕೊಳ್ಳೋಣ ಸೊ ನೀವು ಈ ಅಲ್ಲಿ ಆಗಿರಬೇಕು ಅಂತ ನೀವು ಇಂಡಿಯನ್ ಸಿಟಿಸನ್ಸ್ ಆಗಿರಲೇಬೇಕು ನೀವು ಅಡ್ರೆಸ್ ಪ್ರೂಫಿಗೋಸ್ಕರ ನೀವು ಇಲ್ಲಿ ಮೆನ್ಷನ್ ಅಲ್ಲಿ ಡೀಟೇಲ್ಸಲ್ಲಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನ ನೀವು ಕೊಡಬೇಕಾಗುತ್ತೆ ವೋಟರ್ ಐ ಡಿ ಅಥವಾ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಅಥವಾ ಆಧಾರ್ ಇದರಲ್ಲಿ ಯಾವುದಾದ್ರೂ ಒಂದು ನೀವು ಗೆಜೆಟೆಡ್ ಅಥವಾ ನಿಮಗೆ ನೋಟ್ರಿ ಮಾಡ್ಸ್ಬೇಕಾಗುತ್ತೆ ಗೆಜೆಟೆಡ್ ಅಥವಾ ನೋಟ್ರಿ ಮಾಡಿಸ್ಬೇಕಾಗತ್ತೆ ಮತ್ತೆ ನಿಮ್ಮ ಪಾನ್ ಕಾರ್ಡ್ ನಿಮಗೆ ಮ್ಯಾಂಡೇಟರಿ ಆಗಿರುತ್ತೆ ಅದಾದ ಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅದರಲ್ಲಿ ನಿಮಗೆ ಭಾವಚಿತ್ರದ ಗುರುತು ಅಂತಂದ್ರೆ ನಿಮಗೆ ಇದು ಫೋಟೋ ಐಡೆಂಟಿಟಿ ಕಾಪಿ ಇರುತ್ತೆ ಮತ್ತೆ ನಿಮಗೆ ಸಿಗ್ನೇಚರ್ ಕಾಪಿ ಇರುತ್ತೆ ಇವೆರಡನ್ನೂ ಕೂಡ ನೀವು ನೋಟ್ರೈಸ್ ಅಥವಾ ಗೆಜೆಟೆಡ್ ಆಫೀಸರಿಂದ ಸಿಗ್ನೇಚರ್ ಮಾಡಿಸ್ಬೇಕಾಗತ್ತೆ ಸೊ ಇದೆಲ್ಲ ಆದ ಮೇಲೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಇಮೇಲ್ ಮತ್ತು ಮೊಬೈಲ್ ನಂಬರ್ ಇವೆಲ್ಲ ಡೀಟೇಲ್ಸ್ ನೀವು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡೋಕ್ಕಾಗುತ್ತೆ ನೀವು ಈ ಆ್ಯಕ್ಷನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇವೆಲ್ಲ ಡಾಕ್ಯುಮೆಂಟ್ಸು ನಿಮಗೆ ಬೇಕಾಗುತ್ತೆ ಸೊ ಯಾವ್ದಾರು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದರೆ ರಿವೈಸ್ ಮಾಡೋಣ ಸೊ ಒಂದು ವೋಟರ್ ಐ ಡಿ ಮತ್ತು ಅಥವಾ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಅಥವಾ ಆಧಾರ್ ಇದರಲ್ಲಿ ಯಾ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಅಥವಾ ಮತ್ತು ಪಾನ್ ಕಾರ್ಡ್ ಇದು ನಿಮಗೆ ಫೋಟೋ ಐಡೆಂಟಿಟಿ ಕಾಪಿ ಮತ್ತು ಸಿಗ್ನೇಚರ್ ಕಾಪಿ ಈ ಇಷ್ಟು ಕೂಡ ನಿಮಗೆ ಗೆಜಿಟೇಟ್ ಆಫೀಸರ್ ಅಥವಾ ನಿಮಗೆ ನೋಟ್ರೈಸ್ ಮಾಡಿಸ್ಬೇಕಾಗತ್ತೆ ಅದಾದ ಮೇಲೆ ಬೇಸಿಕ್ ಡೀಟೇಲ್ಸನ್ನ ನೀವು ಹ್ಯಾಂಡಿಯಾಗಿ ಇಟ್ಕೋಬೇಕಾಗತ್ತೆ ಇಮೇಲ್ ಅಡ್ರೆಸ್ ಮೊಬೈಲ್ ನಂಬರ್ ಲ್ಯಾಂಡ್ಲೈನ್ ನಂಬರ್ ಮತ್ತು ನಿಮಗೆ ಹೈಲೈಟ್ ಅಂತಂದರೆ ಪ್ರತಿ ಶಾಪ್ಕು ಟೆನ್ ತೌಸಂಡ್ ನಿಮಗೆ ಇ ಎಮ್ ಡಿ ಅಮೌಂಟ್ ಪೇ ಮಾಡೋಕ್ಕಾಗುತ್ತೆ ಸೊ ಇದು ಆರಂಭಿಕ ಠೇವಣಿ ಅಥವಾ ಇ ಎಮ್ ಡಿ ಅಮೌಂಟ್ ಆಗಿರುತ್ತೆ ಮತ್ತು ನಿಮಗೆ ಈ ಆ್ಯಕ್ಷನ್ದು ಶುಲ್ಕ ಪೇ ಮಾಡೋಕ್ಕಾಗುತ್ತೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಈ ಫೈವ್ ಹಂಡ್ರ್ ರುಪೀಸ್ನ ಕೂಡ ನೀವು ಪೇ ಮಾಡಿಬಿಟ್ಟು ನೀವು ಈ ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗುತ್ತೆ ನಿಮಗೆ ಶಾಪ್ಗಳದ್ದು ಅಡ್ವಾನ್ಸ್ ಅಮೌಂಟ್ ಬಿ ಬಿ ಎಂ ಸೊ ನಿಮಗೆ ಠೇವಣಿ ಅಥವಾ ಇ ಎಮ್ ಡಿ ಅಮೌಂಟಲ್ಲೇ ನಿಮಗೆ ಮ್ಯಾಚ್ ಮಾಡ್ಕೊಳ್ತಾರೆ ಅಕಸ್ಮಾತ್ ಏನಾದರೂ ಎಕ್ಸ್ಟ್ರಾ ನಿಮಗೆ ಏನಾದರೂ ಇ ಎಮ್ ಡಿ ಅಮೌಂಟ್ ನೀವು ಪೇ ಮಾಡಿದರೆ ನಿಮಗೆ ರಿಟರ್ನ್ ಕೂಡ ಮಾಡ್ತಾರೆ ಇಲ್ಲ ಅಂತಂದ್ರೆ ನೀವು ಸೆವೆನ್ ಡೇಸ್ ಒಳಗಡೆ ನೀವು ಬಿ ಬಿ ಎಮ್ ಪಿಗೆ ನೀವು ಪೇ ಮಾಡೋಕ್ಕಾಗುತ್ತೆ ಬ್ಯಾಲೆನ್ಸ್ ಅಮೌಂಟ್ನ ಇ ಎಮ್ ಡಿ ಅಮೌಂಟಿಂದ ಮಾಡ್ಕೊಂಡು ಆದಮೇಲೆ ಮತ್ತು ಬಿ ಬಿ ಎಂ ಪಿ ಅವರು ಎಲ್ಲ ರೈಟ್ಸ್ ಇರ್ತಾರೆ ಅವ್ರು ಬೇಕೆಂದರೆ ಕ್ಯಾನ್ಸಲ್ ಕೂಡ ಮಾಡ್ಬೋದು ಅಥವಾ ನಿಮಗೆ ಯಾವುದೇ ರೀತಿಯ ರೀಸನ್ ಕೊಡ್ದಂಗೆ ಅವ್ರು ಕೂಡ ನಿಮಗೆ ಡಿಸ್ಕಾರ್ಡ್ ಕೂಡ ಮಾಡ್ಬೋದು ನಿಮ್ಮ ಅಪ್ಲಿಕೇಶನ್ ಮತ್ತು ಎವ್ರಿ ಇಯರ್ ನಿಮಗೆ ಟೆನ್ ಪರ್ಸೆಂಟ್ ನಿಮಗೆ ನ ಜಾಸ್ತಿ ಮಾಡ್ಕೋತಾ ಹೋಗ್ತಾರೆ ಮತ್ತು ನಿಮಗೆ ಈ ರೆಂಟಲ್ ಪರ್ಪಸ್ ನಿಮಗೆ ಫೈವ್ ಇಯರ್ಸ್ಗೋಸ್ಕರ ನಿಮಗೆ ಅಲೋಕೇಟ್ ಮಾಡಿರ್ತಾರೆ ಸೊ ಅದಾದಮೇಲೆ ನಿಮ್ಗೆ ನೆಕ್ಸ್ಟ್ ನೀವು ಫೈವ್ ಇಯರ್ಸ್ ನಿಮಗೆ ಇದೇ ಥರ ಆಕ್ಷನ್ ಕರಿಬೋದು ಸೊ ನಿಮಗೆ ಯಾವುದೇ ರೀತಿ ನಿಮಗೆ ಕ್ವೈರಸ್ ಇತ್ತು ಬಿ ಬಿ ಎಂ ಪಿ ಆಗಲಿ ಈ ಆಕ್ಷನ್ ರಿಲೇಟೆಡ್ ಆಗಲಿ ನೀವು ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಸೊ ನೀವು ಇದನ್ನೆಲ್ಲ ನೀವು ನಿಮಗೆ ಕೆ ಪಿ ವಿ ಪೋರ್ಟಲಲ್ಲಿ ನಿಮಗೆ ಓಪನ್ ಮಾಡಿರ್ತಾರೆ ಸೊ ಇದು ನೀವು ಏನೇ ನಿಮಗೆ ಅಪ್ಲೈ ಮಾಡಬೇಕು ಅಂದರೆ ಕೆ ಪಿ ವಿ ಪೋರ್ಟಲಲ್ಲಿ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ ಸೊ ನಾವು ಒಂದ್ಸರಿ ಕೆ ಪಿ ಯು ಪೋರ್ಟಲ್ ಕೂಡ ನಾವು ಚೆಕ್ ಮಾಡೋಣ ಆಲ್ರೆಡಿ ಬಿಟ್ಟಿರಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಈ ಆ್ಯಕ್ಷನ್ ಆಲ್ರೆಡಿ ಬಿಟ್ಟಿದ್ದಾರೆ ಬಿ ಬಿ ಎಂ ಪಿ ಟೂರ್ ವಾರ್ಡ್ ಕಮರ್ಷಿಯಲ್ ಶಾಪ್ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎಲಂಕಾ ಸ್ಯಾಟಲೈಟ್ ಟೌನ್ ಸೊ ಇದು ನಿಮಗೆ ಆಲ್ರೆಡಿ ನಿಮಗೆ ಎ ಕೆ ಪಿ ಯು ಪೋರ್ಟಲಲ್ಲಿ ನಿಮ್ಗೆ ಆಗಲಿ ಓಪನ್ ಆಗಿದೆ ಪಬ್ಲಿಷ್ಡ್ ಆಗಿದೆ ಸೊ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ನೀವು ಇ ಕೆ ಪಿ ವಿ ಪೋರ್ಟಲ್ ಬಂದು ಅಪ್ಲೈ ಮಾಡೋಕ್ಕಾಗತ್ತೆ ಸೊ ನಿಮ್ಗೆ ಏನಾದರೂ ಅಪ್ಲೈಗೆ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಬೇಕಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು